ಕಿಟ್ಟಿ ಕಿಟ್ಟು ಕಿಟ್ಟಣ ಕಿಟ್ಟಪ್ಪ. ಓ ಒಕ್ಕರ್ಸ್ಕೊಂಡ್ಬಿಟ್ರು. ಬನ್ನಿ ಬನ್ನಿ. ಓ ಏನ್ ಗೌರವ, ಏನ್ ಗೌರವ, ನನಗ್ ಗೊತ್ತಿತ್ತು ನೀವ್ ಬಂದೇ ಬರ್ತೀರಾ ಅಂತ. ಏಯ್ ನೀನ್ ಮಹಾಜ್ಞಾನಿ ಅಲ್ವೇ? ಸ್ವಲ್ಪ ದಿವ್ಸಕ್ ಮುಂಚೆ ಜ್ಞಾನ ಇರ್ಲಿಲ್ವೇ? ಈ ಜ್ಞಾನೋದಯ ಆಯ್ತು. ಎಲ್ಲಿ ನಮ್ಮನೆ ಮುದ್ದಿನ ಸೊಸೆ ಸಾವಿತ್ರಿ? ಓಹೋ, ಮುದ್ದಿನ ಸೊಸೆ ಸಾವಿತ್ರಿ ದೇವಸ್ಥಾನ ಮುಂದೆ ಹೂವ ಮಾರಕ್ ಹೋಗಿದ್ದಾಳೆ. ಏನ್ ಕಿಟ್ಟಣ್ಣ ಇದು, ಮಲ್ಟಿ ಮಿಲಿಯನಿಯರ್ ಅಕ್ಕಯ್ಯಮ್ಮನ್ ಸೊಸೆ ದೇವಸ್ಥಾನದ ಮುಂದೆ ಹೂ ಮಾರಕ್ ಹೋಗದ? ಅಕ್ಕಯ್ಯಮ್ಮನ್ ಸೊಸೆ? ಓ ಅಕ್ಕಯ್ಯಮ್ಮನ್ ಸೊಸೆ ಅಂತ ಯಾವಾಗ ಗೊತ್ತಾಯ್ತು? ಅಕ್ಕಯ್ಯಮ್ಮ ನನ್ ಸೊಸೆ ನೋಡ್ಬೇಕು, ನನ್ ಸೊಸೆ ನೋಡ್ಬೇಕು, ನನ್ ಸೊಸೆ ನೋಡ್ಬೇಕು, ನನ್ ಸೊಸೆ ನೋಡ್ಬೇಕು. ಹಾಗಿದ್ರೆ ಅವ್ರೆ ಬಂದು ನೋಡ್ಕೊಂಡು ಹೋಗ್ಬೋದಾಯ್ತಲ್ಲ. ಮೀಟಿಂಗು ಅದಕ್ಕೆ ಅಣ್ಣ, ನನ್ ಸೊಸೆ ನೋಡ್ಬೇಕು ಅನ್ನಿಸ್ತಿದೆ, ನಾನ್ ಬೇರೆ ಮೀಟಿಂಗ್ ಹೋಗ್ಬೇಕು, ಏನ್ ಮಾಡೋದಣ್ಣ ಅಂತ ಸಂಕಟ ಪಟ್ಲು. ನೀವೇನು ಯೋಚನೆ ಮಾಡ್ಬಿಡೈತೆ, ನಾವಿಬ್ರು ಹೋಗಿ ಕರ್ಕೊಂಡ್ ಬರ್ತೀವಿ ಅಂತ ಬಂದ್ವಿ. ನಿನ್ ತಂಗಿನ ಕಳಿಸ್ಕೊಟ್ರೆ ಕಾರಲ್ಲಿ ಕರ್ಕೊಂಡು ಹೋಗ್ತೀವಪ್ಪ. ಕಾರ್ನಲ್ಲಿ ಯಾರ್ ಕಂಡಿದ್ದಾರೆ ಕಾರ್ನ? ಲುಚ್ಚ ನನ್ ಮಕ್ಳ, ನಿಮ್ ಲುಚ್ಚ ಬುದ್ಧಿ ಇಲ್ಲೂ ತೋರಿಸ್ಬಿಟ್ರಲ್ಲ ನೋಡಿ. ನಿಮ್ ತರ ಶ್ರೀಮಂತ್ರ ಮನೆ, ಊಟ, ಕಾರು, ಬಂಗ್ಲೆ ಅಂತ ಸ್ವಾಭಿಮಾನ ಕಳ್ಕೊಂಡಿರೋ ನಿಮ್ಮಂತ ನಾಯಿಗಳ ಜೊತೆ ನನ್ನ ತಂಗಿನ ಕಳಿಸ್ಕೊಡಲ್ಲ. ನನ್ನ ತಂಗಿನ ನೀವು ಯಾತಕ್ಕೋಸ್ಕರ ಕರ್ಕೊಂಡೋಗಕ್ ಬಂದಿದ್ರ ಅಂತಾನು ನನಗೆ ಗೊತ್ತು. ನನ್ನ ತಂಗಿ ಬರದೇ ಹೋದ್ರೆ ಅಕ್ಕಯ್ಯಮ್ಮನ ಮರ್ಯಾದೆ ಪೇಪರಲ್ಲಿ ಹರಾಜಾಗತ್ತೆ ಅಂತಾನೂ ನನಗೆ ಗೊತ್ತು. ನನ್ನ ತಂಗಿ ನಿಮ್ಮ ಮನೆಗೆ ಬರಬೇಕು ಅಂದ್ರೆ ಅಕ್ಕಯ್ಯಮ್ಮನೋ ಇಲ್ಲ ಅವಳ ಮಗನೋ ಖುದ್ದಾಗಿ ಬಂದು ಕರೆದ್ರೆ ಕಳಿಸ್ಕೊಡ್ತೀನಿ, ಇಲ್ಲ ಅಂದ್ರೆ ಅವಳ ಪಾಡುಗಳು ದೇವಸ್ಥಾನ ಮುಂದೆ ಹೂ ಮಾರ್ಕೊಂಡೇ ಇರ್ತಾಳೆ ಅಂತ ಹೋಗಿ ಹೇಳ್ಬಿಡಿ ನಿಮ್ಮ ಅಕ್ಕಯ್ಯಮ್ಮನ್ಗೆ. ಎಷ್ಟು ಕಪ್ಪ ಬಡ್ಡಿ ಮಗನಿಗೆ ಅರವಿಂದ್, ಹಾಳಾಗಿ ಹೋಗ್ಲಿ, ನೀನೇ ಹೋಗಿ ಕರ್ಕೊಂಡ್ ಬಾವಳ. ಇವತ್ತು ಅವನು ಮೆರೀಲಿ, ನಾಳೆ ಏನು ಅಂತ ನಾನ್ ತೋರಿಸ್ತೀನಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.